ನಗು, ತಮಾಷೆ, ಹೊಡೆತ, ಕಣ್ಣೀರು, ಇದೆಲ್ಲ ಇರುವಂತ ಒಂದು ಮೇಕಿಂಗ್. ಇದು ಪ್ರೀತಿ ಅಂದ್ರೆ ನಂಬಿಕೆ. ಅವ್ರು ನಂಗೆ ಕಪಾಳ ಕೊಡಿಯೋದಂತೂ ಅದು ಪಾಪ ಒಂದೇ ಸೀನಾಗ ಮುಗಿಸ್ಬಿಟ್ರು. ಅವ್ರು ಹೇಳಿದ್ರು, ಮೇಡಮ್ ಅವ್ರೆ ನೀವೇನ್ ಟೆನ್ಷನ್ ಆಗ್ಬೇಡ್ರಿ, ನಾನು ನಿಧಾನಕ್ಕೆ ಹೊಡಿತೀನಿ ಅಂತ ಹೇಳಿ ಹತ್ತು ಸಲ ಮೆಲ್ಲಗ್ 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 ಹೊಡೆದು ಟೇಕ್ ತಗೊಳಕ್ಕಿಂತ ಒಂದ್ಸಲ ಹೊಡೆದ್ಬಿಟ್ರ ಓವರಾಲ್ ಆಗಿ ನಿಮ್ದು ಕರೆಕ್ಟ್ ಬಂದ್ಬಿಡ್ತಾ, ನಂದು ಕರೆಕ್ಟ್ ಬರ್ತಾ, ವಿತ್ ಸೌಂಡ್ ಕ್ಯಾಮ್ರಾ ಚೆನ್ನಾಗಿ ಕೇಳಿಸುತ್ತೆ ಅಂತೇಳಿ ಫಿಕ್ಸ್ ಆದ್ವಿ. ಆಗ ಫಿಕ್ಸ್ ಆಗಿ ಹೊಡೆದಿದ್ದೆ ಆ ಒಂದು ಏಟ. ಆ ಡೈಲಾಗ್ ಮುಗೀತು. ನೀನು ಇದೇ ತರ ಅಕ್ಕ ತಂಗಿರ ಜೊತೆ ಇರ್ತೀಯ ಅನ್ನೋದು ನಾನೇ ನಂಬ್ಕೊಂಡೆ. ಅಲ್ಲಿ ಕಟ್ ಮಾಡ್ತಾರೆ, ಹೊಡೆಯೋದನ್ನ ನೆಕ್ಸ್ಟ್ ಆಂಗಲ್ ಇಂದ ತಗೋತಾರೆ ಅಂತ ಅನ್ಕೊಂಡು ನಾನು ನಾರ್ಮಲ್ ಆಗಿದ್ದೀನಿ. ಒಂದು ಬಿಟ್ರು ನೋಡಿ ನಿಮ್ಮಿಬ್ಬರ ಸಂಬಂಧ ಏನೈತೆ ಅಂತ. ಓ, ನೀನು ಇದೇ ರೀತಿ ಅಕ್ಕ ತಂಗಿರ ಜೊತೆ ಸಂಬಂಧ ಇಟ್ಕೊಂಡಿರ್ಬೇಕಲ್ವಾ? ಅದು ಬಿಟ್ರು ಅಂದ್ರೆ ನನ್ಗೆ ಇವಾಗ್ಲೂ ಆ ಸೀನ್ ನೋಡಿದ್ರೆ ಆಕ್ಚುಲಿ ಅದು ಎಡಿಟಿಂಗ್ ಅಲ್ಲ, ನಿಜವಾಗ್ಲೂ ಹೊಡೆದಿದ್ದು ನ್ಯಾಚುರಲ್ ಆಗಿ ಬರಲಿ ಅಂತ. ನಾನಾಗ್ಲೇ ಹೇಳ್ದಂಗೆ ಅವ್ರು ಬೇಡ ಅಂದ್ರು, ಬಟ್ ನಾನೇ ಹೇಳ್ತಾ ಇಲ್ಲ ಅದು ಹೊಡಿರಿ ಅಂತ ಹೇಳಿ. ಸೊ ನಿಜವಾಗ್ಲೂ ಹೊಡೆದಿದ್ದವರು. ಮಾರ್ಕ್ ಹೆಂಗ್ ಬಿದ್ದೈತೆ ನೋಡ್ರಿ, ಮಾರ್ಕ್ ಹೆಂಗ್ ಬಿದ್ದೈತೆ ನೋಡ್ರಿ. ನಿಂಗರಾಜನ ಹೀರೋಯಿನ್ಗೂ ಹೇಳಿದ್ರು, ಇಲ್ಲ ಒಂದ್ಸತಿ ಹೊಡೆದ್ಬಿಡೋನು ನೀಟಾಗಿ ಬರ್ತೈತಿ, ಸೌಂಡು ಕ್ಲಿಯರ್ ಇರ್ತೈತಿ ಅಂತೇಳಿ. ನಾವು ಏನೋ ನಾರ್ಮಲ್ ಒಂದು ಮಾಡ್ತಾರಪ್ಪ ಅಂತೇಳಿ ರೆಡಿ ನಿಂತೀವಿ ಕ್ಯಾಮ್ರಾ ಕಡೆ. ಬಂದ್ರೆ ಸೀದಾ ಸೊಟ್ ಅಂತೇಳಿ ಹೊಡೆದ ಬಿಟ್ಟ. ಎಲ್ಲ ಅಲ್ಲಿ ಇದ್ದಿದ್ ಮಂದಿ ಎಲ್ಲ ಗಾಬರಿ, ಒಂದ್ಸಲ ಸ್ಟನ್ ಆಗ್ಬಿಟ್ಟು ಎಲ್ಲರೂ ಏನು ಹೊಡೆದ ಮಾರೇ ಇವು ಅಂತೇಳಿ. ಆಮೇಲೆ ಮತ್ತೆ ಅದನ್ನೇ ಕಂಟಿನ್ಯೂ ಆಗಿ ತೊಗೊಂಡು ಇಷ್ಟು ಮಸ್ತ್ ಬತ್ತ ಅದು ಸೀನ. ಆದ್ರೂ ಪಾಪ ಹೀರೋಯಿನ್ಗೆಲ್ಲ ಮಾರ್ಕ್ ಮೂಡಿ ಒದ್ದಾಡ್ಬಿಡುತ್ತೆ ಆ ಹುಡುಗಿ. ಆದರೂ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ವಿ. ಮೇನ್ ಬೇಕಾಗಿರೋದು ನಮ್ಗೆ ಅಲ್ಲಿ ಹಂದಿ ಅವು ಎಲ್ಲ ಓಡಾಡ್ತಿರ್ಬೇಕು, ಅವೆಲ್ಲ ಶಾರ್ಟ್ಗಳಿತ್ತು. ಅದನ್ನೆಲ್ಲ ಕೆಲವೊಂದಿಷ್ಟು ಹೋಗ್ತಾ ಇರೋದನ್ನೆಲ್ಲ ಎಳ್ಕೊಂಡು ಬಂದು ನಿಲ್ಲಿಸಿ ಹಂದಿಗಳನ್ನೆಲ್ಲ ನಿಲ್ಲಿಸಿ ಶೂಟ್ ಮಾಡಿವಿ, ಚೆನ್ನಾಗಿ ಕಾಣಲಿ ಅಂತೇಳಿ. ಆ ಮಾಡೋ ಟೈಮ್ದಾಗ ನ್ಯಾಚುರಲ್ ಆಗಿ ಕಾಣಲಿ ಅಂತ ಹೇಳ್ಕೊಂಡು ಏರಿಯಾದಾಗ ಒಂದಿಷ್ಟು ಇರ್ತಾರಲ್ಲ ಈ ಬಾಂಡೆ ತಿಕ್ಕುದು ವಗ್ಯಾನ್ ಹೋಗಿದ್ದು ಈ ಥರ ಎಲ್ಲ ನಡೀತಿರ್ಬೇಕಾದ್ರೆ ಅಲ್ಲೊಂದು ಎಲ್ಲೋ ಒಂದು 3-4 ಹಂದಿಗಳು ಕಂಡು ಅವು ಇದ್ರೆ ಇನ್ನೂ ನ್ಯಾಚುರಲ್ ಬರುತ್ತಲ್ಲ ಅನಿಸ್ತು ನನಗೆ. ಅದಕ್ಕೆ ಎಲ್ಲರೂ ಏನು ಮಾಡಿದ್ವಿ, ಅದಕ್ಕೆ ಆ ಕೆಲಸ ನನಗೆ ಹೇಳಿಬಿಟ್ರೆ ಹೋಗಿ ಅವೆಲ್ಲ ಹಂದಿಗಳನ್ನ ಹೊಡ್ಕೊಂಡ್ಬರ್ಬೇಕು ಅದ್ರ ತಂದಾಶ ನಿಂದರಿಸ್ಬೇಕು. ಅದೊಂದು ದೊಡ್ಡ ಇದನ್ನ ಬಿಡ್ತು, ಅವರ ನಿಂದಿರುವಲ್ಲು ಒಂದೊಂದು ಕಡಿಯಾಕ ಬರಾಕತ್ತಿತ್ತು, ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು ನಮ್ಗೆ ಅದು. ಅಕ್ಕ ತಮ್ಮ ಸಂಬಂಧ ಏನಂತ? ನಿಮ್ ಸಂಬಂಧ ಏನಂತ? ಇದೇ ರೀತಿ ಸಂಬಂಧ ಇಟ್ಕೊಂಡಿದ್ಯಲ್ವಾ, ಅದಕ್ಕೆ ನಾನು ಹೇಳ್ತಾ ಇದ್ದೆ. ನಾನು ಯಾವತ್ತು ಈ ಕಡೆ ಮೋಸ್ಟ್ಲಿ ಯಾವತ್ತೂ ಒಂದ್ಸಲ ಏನೋ ನಮ್ಮೂರ್ನಲ್ಲಿ ನೈಟಿ ಹಾಕಿದ್ದೆ, ಅದು ಬೇರೆ ಥರ ನೈಟಿ, ಸ್ವಲ್ಪ ಟೈಟ್ ಅಂದರೆ ನಮ್ಮ ಕಡೆ ಬೆಂಗಳೂರಿನಾಗ ಹಾಕೋತಾರಲ್ಲ ಆ ಕಡೆ ಆ ಥರದ್ದು ನೈಟಿ. ಇಲ್ಲಿ ಅಮಿತ್ ಅಣ್ಣನೇ ಅರೇಂಜ್ ಮಾಡಿದ್ದು, ಅಲ್ಲಿ ಅಕ್ಕಪಕ್ಕದ ಮನೆಯವ್ರ ಹತ್ರಕ್ಕೆಲ್ಲ ಹೋಗಿ ಇಸ್ಕೊಂಬಂದು ಅವ್ರು ಸ್ವಲ್ಪ ದಬ್ಬದ್ರು ನಂಗೆ ಭಾಳ ಲೂಸ್ ಐತಿ, ಅದಕ್ಕೆ ಅದು ನೋಡ್ರಿ ಭಾಳ ಅಂದರೆ ಭಾಳ ಲೂಸ್ ಐತಿ. ಹಾಕೊಂಡ್ರೆ ನಂಗೆ ಈ ಬೆದರು ಬೊಂಬೆಗೆ ಹೊಲ್ದಾಗ ಇಟ್ಟಿರ್ತಾರಲ್ಲ ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ ಹಂಗಿತ್ತದು. ಆಕ್ಸಿಡೆಂಟ್ ಆಗುತ್ತೆ, ನಾನು ತಗೊಂಡೋಗಿ ಹಾಸ್ಪಿಟ್ಲ್ ಹಾಕ್ತಾರೆ, ಮೋಸ್ಟ್ಲಿ ನಾನು ಸತ್ತೋಗಿದ್ದೀನಿ ಅಂತ ಅವ್ರು ಬಂದು ಬೇಜಾರಲ್ಲಿ ಅಳಕ್ಕೆ ಶುರು ಮಾಡ್ತಾರೆ. ಹಿಡ್ಕೊಂಡಾಗ ನಾನು ಹೇಳ್ತೀನಿ ಸ್ವಲ್ಪ ಮೆಲ್ಲಗ್ರಿ ಉಸಿರಾಡಕ್ಕೆ ತೊಂದರೆ ಆಗ್ತಿದೆ ಅಂತ. ಅವ್ರು ಹೇಳ್ತಾರೆ ಇನ್ನೂ ನೀನು ಸತ್ತಿಲ್ವಾ ಅಂತ ಕೇಳಿದ್ರೆ ನಾನು ಅಂತೀನಿ ಯಾಕೆ ತಿತಿ ಊಟ ಮಿಸ್ ಆಯಿತು ಅಂತ ಬೇಜಾರ ಅಂತ. ಅವ್ರು ಕಪಾಳಕ್ಕೆ ಹೊಡಿತಾರೆ ಬೇಜಾರ. ಹೊಡಿವ ಜೋರ್ಲೆ ಹೊಡಿವ ಅಂದ್ರೆ ಇಲ್ಲ, ಸೊಟ್ಟ ಸಕಾಸ ಹೊಡಿತಾಳ ಮತ್ತ ನಗ್ತಾನ, ಎಲ್ಲರಿಗೂ ಅದು ಕಾಮಿಡಿ ಆಗ್ತೈತಿ, ಅವ್ನ್ ಏಟ್ ಬಿಳಾಗ್ತೈತಿ, ಸಣ್ಣದ ಬಿದ್ರು ಏಟ್ ಬಿಳಾಗ್ತೈತಿ. ಅದನ್ನ ಮೂವಿನ ಮೂವಿ ಹಾಗೆ ತಗೊಂಡ್ರೆ ಪರವಾಗಿಲ್ಲ, ಆದ್ರೆ
ಎಲ್ಲಿ ನಾನು ಅವ್ರಿಗೆ ಹೊಡೆದೆ ಅನ್ನತ್ತಾರೆ. ಯಾಕಂದ್ರೆ ನಾವು ಲಾಸ್ಟ್ ನೀನೆಂದು ಮುಗಿದ ಮೌನ ಮಾಡಿದಾಗ ಅವರದ್ದು ಫೋಟೋ ಏನು ಹಾಕಿದ್ವಿ ಅಲ್ಲೇನೆ ತುಂಬಾ ಜನ ಅವ್ರ ಅಭಿಮಾನಿಗಳು ಬರ್ದಿದ್ರು ಕಮೆಂಟ್ಸ್ಗಳಲ್ಲಿ ಈ ತರ ಮಾಡ್ಬೇಡ್ರಿ ಮಾಡ್ಬೇಡ್ರಿ ಮಾಡ್ಬೇಡ್ರಿ. ಆಮೇಲೆ ನಾನು ಅವರಿಗೆ ಚಪ್ಪಲಿ ಹೊಡಿತೀನಿ ಅನ್ನೋ ಒಂದು ಡೈಲಾಗ್ ಇತ್ತು ಅದರಲ್ಲಿ, ಅದ್ರ ಬಗ್ಗೆನೂ ಬಹಳ ಕಮೆಂಟ್ ಬಂದಿತ್ತು. ಸೊ ಇಲ್ಲಿ ಆ ತರ ಮತ್ತೆ ನಾ ಹೊಡೆಯೋದು ಆ ತರ ಬೇರೆ ತರ ಏನಾದ್ರು ಹೋಗುತ್ತಾ ಅಂತ ಒಂದು ಭಯ ಇತ್ತು. ಮತ್ತೆ ಹೊಡೆಯುವಾಗ ಕೂಡ ಫಸ್ಟ್ ಟೈಮ್ ಅವ್ರು ಬಹಳ ಫ್ರೆಂಡ್ಲಿ ಆಗಿರ್ತಾರೆ ಶೂಟ್ ಮಾಡುವಾಗ, ಆದ್ರೂ ಕೂಡ ಅವ್ರಿಗೆ ಹೊಡಿಬೇಕಾದ್ರೆ ಅನ್ನೋದು ಖಂಡಿತವಾಗ್ಲೂ ಅದು ಬೇರೆ ತರನೇ. ಬೇರೆ ಯಾರೋ ನಾನು ಇದಕ್ ಮುಂಚೆ ಮಾಡಿರೋ ಮೂವಿನಲ್ಲಿ ಇಬ್ಬರಿಗೆ ಇದೇ ತರ ಕಪಾಳಕ್ಕೆ ಹೊಡೆದಿದ್ದೀನಿ, ಅವಾಗ ಏನ್ ಅನ್ಸ್ಲಿಲ್ಲ ನಂಗೆ. ಬಟ್ ಇವ್ರಿಗೆ ಹೊಡಿಯುವಾಗ ಬಹಳ ಅಂಜರಿ ಒಂಥರ ಏನಂತಾರೆ ಭಯ ಭಯ ಬಹಳ ಇತ್ತು. ಆದ್ರೂ ಹೊಡೆದಿನಿ ಫಸ್ಟ್ ಟೈಮ್ ಹೊಡೆದಾಗ ಅದೇ ನಿನ್ನೆ ನಮ್ಗೇನು ಅವರು ರಿಲೀಸ್ ಮಾಡಿದ್ರು ಶಾರ್ಟ್ ಬಿಫೋರ್ ನಾನು ಹೊಡೆಯೋದು ಅದಾದ್ಮೇಲೆ ಫ್ಯೂ ಮೊಮೆಂಟ್ಸ್ ಲೇಟರ್ ಅಂತ ಒಂದು ರೀಲ್ಸ್ ಮಾಡಿ ಹಾಕಿದ್ರಲ್ಲ, ಅದು ಫಸ್ಟ್ ಟೈಮ್ ನಾನು ಹೊಡೆದಿದ್ದು. ಅವರಿಗೆ ನಗು ಬರೋಕ್ಕೆ ಶುರು ಆಗ್ಬಿಡ್ತು, ಅಯ್ಯೋ ನಾ ಹೊಡೆಸ್ಕೊಂಡ ಅಂತ ಹೇಳಿ ಅವರಿಗೆ ಒಂಥರ ನಗು ಬರೋಕ್ಕೆ ಶುರು ಆಗ್ಬಿಡ್ತು. ಅಲ್ಲಿದ್ದವರೆಲ್ಲ ಸೆಟ್ಟಲ್ಲಿ ಇದ್ದವರೆಲ್ಲ ನಗಕ್ಕೆ ಶುರು ಮಾಡಿಬಿಟ್ವಿ. ನಾನು ಅದನ್ನೇ ಹೇಳಿದ್ದು, ಯಾಕೆ ನಗ್ಲಿಕ್ಕತ್ತೀರಿ ಮುಗ್ದೋಗ್ತಿದ್ದದು ಒಂದ್ಸಲಕ್ಕೆ ಯಾಕೆ ನಗ್ಲಿಕ್ಕತ್ತೀರ ಅಂತ ಹೇಳಿ ನಮಗರ ಅಳು ಬರವಲ್ತು. ಅಲ್ಲಿ ಯಾರ ಕಾಮಿಡಿ ಮಾಡಕತ್ತಾರ ಆ ಟೈಮ್ದಾಗ ಏನು ಮಾಡಿದ್ರೆ ಕನ್ನ ನೀರು ಬರಲಿ ಅಂತ ಗ್ಲಿಸರಿನ್ ಯೂಸ್ ಮಾಡ್ತೀವಿ ನಾವು. ಆ ಮಾಡೋ ಟೈಮ್ದಾಗ ಅದನ್ನು ಹಾಕೊಂಡು ಹೇಳ್ತೀನಿ ಕಣ್ಣು ಉರುದು ಈ ಥರ ಎಲ್ಲರಿಗೂ ತ್ರಾಸಾಗತ್ತೆ, ಅಲ್ಲಿ ಇಬ್ಬರಿಗೆ ಮೇಡಮ್ಗೆ ನನಗೆ ಹೆವಿ ತ್ರಾಸಾಗತ್ತಿತ್ತು. ಆದರೆ ಇವ್ರು ಯಾರು ಸರಿಯಾಗಿ ಟೇಕ್ ತೊಗೊಳ್ರಾಗಿದ್ರು ನಮಗೆ ಆ್ಯಕ್ಟಿಂಗ್ ಮಾಡೋಕ್ಕೂ ಆಗೋಲಾಗಿತ್ತಲ್ಲಿ. ಆದರೆ ಏನೋ ಪ್ರಯತ್ನ ಮಾಡಿ ಒಂದು ಮಾಡಿದೀವಿ. ಈ ಅದು ಇಷ್ಟು ಚಲೋ ಬಂತಂದ್ರೆ ಇವೇನಪ್ಪ ಒಳಗೆ ಸತ್ತಾನೋ ಸೀನ್ ಇತ್ತು ಆ ಲೆವೆಲ್ಗೆ ಬಂದಿತ್ತು. ಸೊ ಈ ಒಂದು ಸಾಹಿತ್ಯ ಹಳ್ಳಿ ಸೊಗಡಿನ ಶಬ್ದಗಳನ್ನ ಒಳಗೊಂಡು ಆಗಿರತಕ್ಕಂಥದ್ದು. ಅದನ್ನು ಕೇಳಿದರೆ ನಿಮಗೂ ಗೊತ್ತಾಗ್ಬಿಡ್ತದೆ ಇದೊಂದು ಲೋಕಲ್ ಹಳ್ಳಿ ಲ್ಯಾಂಗ್ವೇಜ್ ಸಾಹಿತ್ಯ ಅಂತೇಳಿ. ತುಂಬ ಅದ್ಭುತವಾಗಿ ಸಾಹಿತ್ಯವನ್ನು ಬರೆದಾರೆ ಲಿಂಗರಾಜ್ ಬರೆದಾರ ಅವರು. ಸೊ ಇದನ್ನು ಕೇಳಿದಾಗ ನನಗೆ ಒಂದು ಜಸ್ಟ್ ಕಂಪೋಸಿಷನ್ ತಲೆಯೊಳಗೆ ಏನು ಬಂದಿತ್ತಂದರೆ ಒಂದು ತಂದಾನೋ ಅಂತ ಒಂದು ಜಸ್ಟ್ ಅಲಾಪ್ ಹಾಕೊಂಡು ತಂದಾನೋ ಜಸ್ಟ್ ಇದೊಂದು ಕಂಪೋಸಿಷನ್ ಹೆಂಗಂದರೆ ಕಂಪೋಸಿಷನ್ ಸ್ಟಾರ್ಟ್ ಮಾಡಿದೆ. ಸಾಹಿತ್ಯ ಕಂಪೋಸಿಷನು ತುಂಬ ಅದ್ಭುತವಾಗಿ ಮ್ಯಾಚ್ ಆಯಿತು. ತಂದಾನೋ ಸೊ ಇದ್ರಾಗ ಒಂದು ಲೈನ್ ಬರ್ತದೆ ಮಳೆಗಾಗಿ ಕಾಯ್ದು. ಈ ಲೈನ್ಕ್ಕಿಂತ ಮುಂಚೆ ನನಗೆ ಒಂದು ತಲೆಯೊಳಗೆ ಬಂದಿದ್ದೆ ಅಂದರೆ ಈ ವಾಯ್ಸ್ ತೆಗಿಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಹೋ ಮಳೆಗಾಗಿ ಕಾಯ್ದು ಕುಣಿದಂತ ನವಿಲು ಗರಿ ಮುದುರಿ ತನನ ಈ ಥರ ಟ್ಯೂನ್ ಮಾಡಿ ರೆಕಾರ್ಡ್ ಮಾಡಿದ ಮೇಲೆ ತುಂಬ ಅದ್ಭುತವಾಗಿ ಔಟ್ಪುಟ್ ನಮಗೆ ಸಿಕ್ತು. ಅದರ ಜೊತೆಗೆ ಇದಕ್ಕೆ ಪ್ಲಸ್ ಆಗಿದ್ದು ಫ್ಲೂಟ್ ಕೂಡ. ಫ್ಲೂಟು ಪುಟ್ಟರಾಜ್ ರಾಜಾಪುರ ಅವರು ತುಂಬ ಅದ್ಭುತವಾಗಿ ಫ್ಲೂಟ್ ನುಡಿಸಿದರು. ಹೇಳಕ್ ಕೊಟ್ಟಿರೋದು ಪ್ರತ್ಯಕ್ಷ ಹಾಕೊಂಡ್ರು ಪ್ರಮಾಣಿಸಿ ನೋಡುವಂತ
ನಾವು ಮಾಡಿರುವಂಥ ಕತೆ ಇವತ್ತು ಲಕ್ಷಾಂತರ ಜನಕ್ಕೆ ತಲುಪೈತಿ, ಎಷ್ಟೋ ಪ್ರೇಮಿಗಳನ್ನು ಒಂದು ಮಾಡೈತಿ, ಪ್ರೇಮಿಗಳ ಮಧ್ಯೆ ಇರತಕ್ಕಂಥ ಅನುಮಾನವನ್ನು ದೂರ ಮಾಡೈತಿ ಈ ಕತೆ. ನಿಮ್ಗೆ ಇಷ್ಟ ಆಗೈತಿ, ಹಿಂಗೆ ನಮ್ಗೆ ಸಪೋರ್ಟ್ ಇರಲಿ, ನಾವು ಇನ್ನೂ ಹೆಚ್ಚಿನ ಕತೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸ್ತೀವಿ. ಓವರಾಲ್ ಆಗಿ ಸಿನಿಮಾ ಪೂರ್ತಿ ಏಟ್ಗಳಿದ್ವು, ನನಗೂ ಇತ್ತು ಅವ್ರಿಗೂ ಇತ್ತು, ತಮಾಷೆ ಇತ್ತು, ನಗು ಇತ್ತು, ಒಂದು ಎಮೋಷ್ನಲ್ ಮೂಮೆಂಟ್ಸ್ ಇತ್ತು. ಓವರಾಲ್ ಆಗಿ ಪ್ರೀತಿ ಅಂದರೆ ಏನು ಅನ್ನೋದನ್ನು ಜನಕ್ಕೆ ತಿಳಿಸಲೇಬೇಕಾದಂಥ ಒಂದು ಅದ್ಭುತವಾದಂಥ ಕಾನ್ಸೆಪ್ಟ್ ಇತ್ತು, ಅದನ್ನು ತಿಳಿಸ್ಬೇಕು ಅಂತ ಬಂದಿದ್ವಿ. ಸಿನಿಮಾ ನಿಮಗೆ ನಗಿಸಿರುತ್ತೆ, ಒಂದಿಷ್ಟು ಮನಸ್ಸುಗಳಿಗೆ ನೋವುಂಟು ಮಾಡಿರುತ್ತೆ, ಇನ್ನೊಂದಿಷ್ಟು ಮನಸ್ಸುಗಳನ್ನ ಹತ್ತಿರ ಆಗಿರುತ್ತೆ, ಇನ್ನೊಂದು ಮನಸ್ಸಿಂದ ಭಾಳ ದೂರ ಇರುತ್ತೆ. ಪ್ರೀತಿ ಅಂದ್ರೇ ಬದುಕು ಅಂತ ಬದುಕೋರಿಗೆ ಮನಸ್ಸೊಳಗಿಳಿದಿರುತ್ತೆ, ಪ್ರೀತಿ ಅಂದರೆ ಏನೂ ಅಲ್ಲ ಅಂತ ಅನ್ನೋರಿಗೆ ಮನಸ್ಸಿಂದ ಭಾಳಷ್ಟು ದೂರ ಉಳ್ಕೊಂಡಿರುತ್ತೆ. ಅಂದರೆ ಓವರಾಲ್ ಆಗಿ ನಾವು ಹೇಳೋಕೆ ಹೊರಟಿರೋದು ಏನಪ್ಪ ಅಂತಂದ್ರೆ, ಈ ಪ್ರೀತಿ ಅನ್ನೋದು ಒಂದು ಅಗಾಧವಾದಂಥ ನಂಬಿಕೆ. ಅದು ತಂದೆ ತಾಯಿ ಪ್ರೀತಿ ಇರ್ಬೋದು, ಸ್ನೇಹಿತರ ಪ್ರೀತಿ ಇರ್ಬೋದು, ಲವರ್ಸ್ಗಳ ಪ್ರೀತಿ ಇರ್ಬೋದು, ಯಾವುದೇ ಇರ್ಬೋದು, ನಂಬಿಕೆ ಅನ್ನೋದು ಎಷ್ಟು ದಿನ ಇರುತ್ತೆ ಅಲ್ಲಿವರೆಗೂ ಪ್ರೀತಿ ಉತ್ತುಂಗದ ಸ್ಥಾನದಲ್ಲಿರುತ್ತೆ. ನಂಬಿಕೆ ಯಾವಾಗ ಕಡಿಮೆ ಆಗ್ತಾ ಬರುತ್ತೆ ಅವತ್ತಿಗೆ ಪ್ರೀತಿನೂ ಕೂಡ ಸಾಯ್ತಾ ಬರುತ್ತೆ. ದಯವಿಟ್ಟು ನಾನು ಹೇಳೋದು ಏನಂದರೆ, ನೀವು ಪ್ರೀತಿಸೋರನ್ನ ಸಾಧ್ಯ ಆದಷ್ಟು ನಂಬಿ. ಅವ್ರು ತಪ್ಪು ಮಾಡ್ತಿದ್ರು ಕೂಡ ನಿಮ್ಮ ನಂಬಿಕೆ ಅನ್ನೋದು ಆ ತಪ್ಪಿಂದ ಅವ್ರನ್ನ ಹೊರಗೆಳ್ಕೊಂಬರುತ್ತೆ. ಪ್ರೀತಿ ಅಂದರೆ ನಂಬಿಕೆ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ನಮ್ಮ ಪ್ರಯತ್ನಗಳು ಮುಂದುವರಿತಾ ಇರ್ತಾವೆ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ, ಕೊನೆಯವರೆಗೂ ಹೇಳ್ತೀವಿ, ಈ ಸಲ ಹೇಳ್ತೀನಿ, ಜೈ ಹಿಂದ್ ಜೈ ಕರ್ನಾಟಕ. ಈ ಪ್ರೀತಿ ಅನ್ನೋದಕ್ಕೆ ಅನುಮಾನ ಅನ್ನೋ ಪೆಟ್ಟು ಬಿದ್ದಾಗ ಈ ನಂಬಿಕೆ ಅನ್ನೋದರ ಆಸರೆ ಬೇಕೇ ಬೇಕು. ಆ ನಂಬಿಕೆ ಅನ್ನೋದರ ಆಸರೆ ಇದ್ದರೆ ಮಾತ್ರ ಸ್ವಲ್ಪ ದೂರ ಸಾಗೋದಕ್ಕೆ ಸಾಧ್ಯ. ತಿಳಿದವ್ರು ಹೇಳ್ತಾರೆ, ಪ್ರೀತಿ ಅಂದರೆ ಮಮತೆ, ಪ್ರೀತಿ ಅಂದರೆ ಮಮಕಾರ, ಪ್ರೀತಿ ಅಂದರೆ ತ್ಯಾಗ, ಅದು ಇದು ಹಾಳು ಮೂಳು. ಆದರೆ ನಾನನ್ನೋದು ಈ ಪ್ರೀತಿ ಅಂದರೆ ನಂಬಿಕೆ, ಒಬ್ಬರ ಮೇಲೊಬ್ಬರಿಗಿರುವಂಥ ಅಗಾಧವಾದ ನಂಬಿಕೆ. ಎಲ್ಲರಿಗೂ ನಮಸ್ಕಾರ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹದನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್ ಜೈ ಕರ್ನಾಟಕ.